ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ವೆಲ್ಕಮ್ ಟು ಪ್ರವೀಣ್ ಟೆಕ್ ಇನ್ ಕನ್ನಡ. ನೀವಿನ್ನೂ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಬರುವಂಥ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಮಾಡೋ ಒಂದು ಹೊಸ ವೀಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಅದ್ರ ಮೂಲಕ ನಾನು ಒಂದು ವೀಡಿಯೋಗೆ ನೀವು ಡೈರೆಕ್ಟಾಗಿ ಎಂಟ್ರಿಯನ್ನು ಪಡಿಬೋದು. ಈ ವಿಡಿಯೋನ ನೀವು ಏನಾದರೂ ಮೊಬೈಲಲ್ಲಿ ನೋಡ್ತಿತ್ತು ಅಂತಂದರೆ ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ಈ ವಿಡಿಯೋನ ನೀವು ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಒಂದು ಲ್ಯಾಪ್ಟಾಪ್ಲಿ ವೀಡಿಯೋ ನೋಡ್ತಿತ್ತು ಅಂದರೆ ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋ ಒಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒನ್ ಪ್ಲಸ್ ಏ ಪ್ರೊ ಮೊಬೈಲ್ ಬಗ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ. ಆ ಮೊಬೈಲ್ ಹೇಗಿದೆ ಮತ್ತು ಯಾವ ಥರ ಎಲ್ಲ ಫೀಚರ್ಸ್ನ ಹೊಂದಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಒನ್ ಪ್ಲಸ್ ಸೀರೀಸ್ನ ನೋಡ್ತಿದ್ದೀರಾ, ಒನ್ ಪ್ಲಸ್ ಸೆವೆನ್, ಒನ್ ಪ್ಲಸ್ 70 ಅಥವಾ ಸೊ ಈ ಥರ ಸೀರೀಸ್ ನೋಡ್ತೀರಾ, ಸೊ ಅದೇ ಸೀರೀಸ್ಲಿ ಒನ್ ಪ್ಲಸ್ 8 ಪ್ರೊ ಅದು ಕೂಡ ಒಂದು ಇವಾಗ ಅತ್ಯಂತ ತುಂಬಾ ಪರಿಣಾಮಕಾರಿ ಅಂತಹ ನೀವು ನೋಡ್ತೀರಾ ಅತಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಒನ್ ಪ್ಲಸ್ 8 ಪ್ರೊ ಅತಿ ಹೆಚ್ಚಿನ ಒಂದು ಬೇಡಿಕೆಯೂ ಹೊಂಟಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಬನ್ನಿ, ಯಾವುದು ಒಂದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಪರ್ಫಾರ್ಮೆನ್ಸ್ ಬಂದು ಸ್ನ್ಯಾಪ್ ಡ್ರ್ಯಾಗನ್ 865 ಹೊಂದಿದೆ. ಇದನ್ನು ಸ್ಟೋರೇಜ್ ಬಂದು 128 GB, ಮತ್ತು ಇದರ ರ್ಯಾಮ್ ಬಂದು 8 GBನ ಹೊಂದಿದೆ ಅಂತಲೇ ಹೇಳ್ಬೋದು. ಇದನ್ನ ಡಿಸ್ಪ್ಲೇ ಬಂದು 6.7 ಇಂಚಸ್ ಕೂಡ ಹೊಂದಿದೆ. ಸೊ ಫುಲ್ ಟಚ್ ಸ್ಕ್ರೀನ್ ಅನ್ನು ಹೊಂದಿದೆ. ಇದು ರೊಟೇಟಬಲ್ಸ್, 98% ಕೂಡ ರೊಟೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಇದ್ರ ಫ್ರಂಟ್ ಕ್ಯಾಮ್ರಾ ಬಂದು 6 MP ಇದೆ. ಬ್ಯಾಕ್ ಕ್ಯಾಮ್ರಾ ಬಂದು 4MP 48 MP ಅನ್ನು ಹೊಂದಿದೆ. ಇದು ಕೆಲವು ಸೆನ್ಸರ್ಸ್ನ ಹೊಂದಿದೆ ಬ್ಯಾಕ್ ಸೈಡ್ ನೀವು ನೋಡ್ತಿರ್ಬೋದು. ಸೊ 3 ಕ್ಯಾಮ್ರಾ ಫೆಸಿಲಿಟಿ ಅನ್ಕೊಂಡು ಹೊಂದಿದೆ, ಅಂದರೆ 3 ಕೂಡ ಅಲ್ಲಿ ಸೆನ್ಸರ್ಸ್ ಅಳವಡಿಸಿ ಸೊ ಬೆಸ್ಟ್ ಆದ ಕ್ಯಾಮ್ರಾವನ್ನು 48 MP ಕೂಡ ಅದರಲ್ಲಿ ಅಳವಡಿಸಿದೆ ಅಂತಲೇ ಹೇಳ್ಬೋದು. ಇದರ ಒಂದು ಗ್ರಾಫಿಕ್ಸ್ನ ನೋಡೋದಾಯಿತು ಅಂತಂದರೆ ಅಡ್ರೋನೋ 650 ಅನ್ನೋ ಒಂದು ಗ್ರಾಫಿಕ್ಸ್ನೂ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇದು ನಮ್ಮ ಒಂದು ಭಾರತದಲ್ಲಿ ಅಥವಾ ಇಂಡಿಯಾದಲ್ಲಿ ಇದು 3G 4G 5G ವರ್ಕ್ ಆಗೋಕ್ಕೆ ಒಂದು ವರ್ಕ್ ಆಗೋ ಒಂದು ಬೇಸ್ನಲ್ಲಿ ಕೂಡ ಇದನ್ನು ಇಟ್ಟಿದ್ದಾರೆ. ಟೋಟಲ್ ಇದಕ್ಕೆ 2 SIM ಆಪ್ಷನ್ ಇದೆ ಅಂತಲೇ ಹೇಳ್ಬೋದು. ಫಿಂಗರ್ ಪ್ರಿಂಟ್ ಲಾಕ್ನು ಹೊಂದಿದೆ, ಮತ್ತು ಕೆಲವು ಸೆನ್ಸರ್ನ ಕೂಡ ಅಳವಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವು ಸೆನ್ಸರ್ಸ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಇತ್ತೀಚಿನ ಆಗುವಂಥ ಕೆಲವು ಸೆನ್ಸರ್ಸ್ನ ಒಂದು ಅವೇರ್ನೆಸ್ ಕೂಡ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದರ ಒಂದು ಬಿಲ್ಡ್ ಕ್ವಾಲಿಟಿ ನೋಡೋದಾಯ್ತು ಅಂದರೆ ಫ್ರಂಟ್ ಗೊರಿಲ್ಲಾ ಗ್ಲಾಸ್ ಇದೆ, ಮತ್ತು ಬ್ಯಾಕ್ ಗೊರಿಲ್ಲಾ ಗ್ಲಾಸ್ ಕೂಡ ಫಿಟ್ನೆಸ್ ಇದೆ. ಮತ್ತು ಒಂದು ಫ್ರೇಮ್ ನೋಡೋದಾದರೆ ಅಲ್ಯೂಮಿನಿಯಂ ಫ್ರೇಮ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನೀವು ನೋಡ್ತೀರಾ, ಸುತ್ತಮುತ್ತ ಇರುವಂಥ ಒಂದು ಫ್ರೇಮ್ನ ಅಲ್ಯೂಮಿನಿಯಮಿಂದ ಮಾಡೆಲ್ ಮಾಡಿರ್ತಾರೆ. ಇದ್ರ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಹೇಳೋದಾಯ್ತು ಅಂದರೆ 4510 mAh ಬ್ಯಾಟ್ರಿ ಕೆಪಾಸಿಟಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಇದು ಫಾಸ್ಟ್ ಚಾರ್ಜಿಂಗ್ ಅಂದರೆ 30 W 50% ಚಾರ್ಜ್ನ 32 ಮಿನಿಟ್ಸಲ್ಲಿ ಕೂಡ ಅದನ್ನು ಚಾರ್ಜ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಫಾಸ್ಟ್ ವೈರ್ಲೆಸ್ ಚಾರ್ಜರ್ ಕೂಡ ಇದರಲ್ಲಿ ಚಾರ್ಜಿಂಗ್ನ ಅವೈಲೇಬಲ್ ಅಂತಲೇ ಹೇಳ್ಬೋದು. ಇದ್ರ ಕ್ಯಾಮ್ರಾ ರೆಸೊಲ್ಯೂಷನ್ ಬಂದು 144x3168 ಅನ್ನೋ ಒಂದು ರೆಸೊಲ್ಯೂಷನ್ನ ಕೂಡ ಹೊಂದಿದೆ. ಸೊ ಇದು ವಿಡಿಯೋ ಬಂದು 4K ವಿಡಿಯೋ ಒಂದು ಕ್ವಾಲಿಟಿನ ವಿಡಿಯೋನ ರೆಕಾರ್ಡ್ ಮಾಡ್ಬೋದು ಅಂತಲೇ ಹೇಳಿದ್ದಾರೆ. ಈ ಮೊಬೈಲ್ ವಾಟರ್ ಪ್ರೂಫ್ ಕೂಡ ಆಗಿದೆ. ಸೊ ತುಂಬಾ ಆದಂಥ ಉತ್ತಮ, ತುಂಬಾ ಅದ್ಭುತವಾದಂಥ ಒಂದು ಫೀಚರ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇದು 3 ರೀತಿ ಕಲರ್ಸ್ಲಿ ಅವೈಲೇಬಲ್ ಇದೆ. ಬ್ಲೂ, ಬ್ಲ್ಯಾಕ್, ಗ್ರೀನ್ ಅಲ್ಲಿ 3 ರೀತಿಯಾದಂಥ ಒಂದು ಮೊಬೈಲ್ಗಳು ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಇದು ಲಾಂಚಿಂಗ್ ಡೇಟ್ ಬಂದು ಅಂದರೆ ನಮ್ಮ ಒಂದು ಕೈಗೆ ಸಿಗುವ ಡೇಟ್ ಅವರು ಅನೌನ್ಸ್ ಮಾಡಿದರೆ ಯಾವುದಪ್ಪ ಅಂದರೆ June 19, 2020 ಇದೊಂದು ಒಂದು ಮೊಬೈಲ್ ಲಾಂಚ್ ಆಗ್ತಿದೆ ಅಂತಲೇ ಹೇಳ್ಬೋದು. ನೀವು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಅಲ್ಲೇ ಕೂಡ ನೀವು ಖರೀದಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಒಟ್ಟಾರಾಗಿ ಹೇಳೋದಾಯ್ತು ಅಂದರೆ ತುಂಬಾ ಉತ್ತಮವಾದಂಥ ಫೆಸಿಫಿಕೇಶನ್ ಕೂಡ ಹೊಂದಿದೆ ಈ ಒಂದು ಮೊಬೈಲು. ಮತ್ತು 5G, ಮುಂದೆ ಬರುವಂಥ 5G ಜನ್ರೇಷನ್ಗಳು ಕೂಡ ಉತ್ತಮ ಅದು ಮೊಬೈಲ್ ಅಂತಲೇ ನಾವು ಸಜೆಸ್ಟ್ ಮಾಡ್ಬೋದು. ಸೊ ತುಂಬಾ ದುಬಾರಿ ಅಂತಲೇ ಹೇಳ್ಬೋದು. ಇದು ರೈಟ್ ಬಂದು 68,290 ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಬಂದು ಇದು ಆಲ್ಮೋಸ್ಟ್ ಬಂದು 70,000 rupees ಕೂಡ ಆಗುತ್ತೆ. ಅಂದರೆ 70,000 ಒಳಗಡೆ ಕೂಡ ಇದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಪರ್ಫಾರ್ಮೆನ್ಸು, ಸ್ಟೋರೇಜು, ಮತ್ತು ಬ್ಯಾಟ್ರಿ ಬ್ಯಾಕಪ್ಪು, ಕ್ಯಾಮ್ರಾ, ಇದು ಕ್ವಾಲಿಟಿ. ಸೊ ಇದನ್ನು ನೋಡ್ತಿರ್ತಂದರೆ ತುಂಬಾ ಉತ್ತಮವಾಗಿರೋ ಮೊಬೈಲ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಆಪಲ್ ಮೊಬೈಲ್ ಕೂಡ ಇದೇ ಒಂದು ರೇಂಜಿಗೆ ಬರೀಗಿದೆ, ಮತ್ತು ಸ್ಯಾಮ್ಸಂಗ್ ಕೂಡ ಇದೇ ಒಂದು ರೇಂಜಿಗಿದೆ ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ಹೋಲಿಸ್ಕೊತು ಅಂದರೆ ತುಂಬಾ ಬೆಸ್ಟ್ ಆಗಿದೆ ಮೊಬೈಲ್ ಅಂತಲೇ ಹೇಳ್ಬೋದಾಗಿದೆ. ನೋಡಿ, ನಿಮ್ಗೆ ಕೂಡ ಒಂದು ಬಜೆಟ್ ಇತ್ತು ತೊಗೋಬೋದು ಅಂತ ಅನ್ಸಿದ್ರೆ ಸೊ ನೀವು ವೆಯ್ಟ್ ಮಾಡಿ ಈ ಮೊಬೈಲನ್ನು ಖರೀದಿ ಮಾಡ್ಬೋದಾಗಿದೆ. ಸೊ ಗೊತ್ತಲ್ಲ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.